70ನೇ ಶ್ಲೋಕ ನಾರಾಯಣೀನಾದ ರೂಪ. ಇದ್ರ ಅರ್ಥ ಏನಂದರೆ, ಶಿವ ಕೇಶವ ಇಬ್ಬರಿಗೂ ನಾರಾಯಣ ಅನ್ನೋ ಪದ ಅನ್ವಯ ಆಗತ್ತೆ. ಹಾಗಾಗಿ ಈಶ್ವರನ ಸತಿ ನಾರಾಯಣಿ ಅಂತಾನೂ ಕರೆಸ್ಕೊಂತಾಳೆ. ದಶ ವಿಧವಾದ ನಾದಗಳ ರೂಪವೇ ತಾಯಿ. ಒಂದು ರೂಪ ಒಂದು ನಾಮವೂ ಇಲ್ಲದ ತಾಯಿಯನ್ನು ಯಾವ ರೀತಿಲಿ ಕರೆದ್ರೂ ತಾಯಿ ಬರ್ತಾಳೆ. ಹ್ರೀಂ ಬೀಜಕ್ಕೆ ಶಕ್ತಿಯ ಸಂಕೇತವೇ ಶ್ರೀಮಾತೆ. ಭಕ್ತರ ಹೃದಯದಲ್ಲಿ ನೆಲೆಸುವಾಕೆ ಯಾವುದು ಬಿಡಬೇಕು ಯಾವುದು ಸ್ವೀಕರಿಸಬೇಕು ಎನ್ನುವ ಧರ್ಮ ಸೂಕ್ಷ್ಮವನ್ನೂ ತಿಳಿದಾಕೆ. ಈ 10 ನಾಮಗಳನ್ನು ಪಾರಾಯಣ ಮಾಡಿದ್ರೆ ಚಿತ್ತ ಶಾಂತಿ ಉಂಟಾಗತ್ತೆ ಅಂತ ಹೇಳ್ತಾರೆ. ಅಂದರೆ 10 ನಾಮ ಯಾವುದು ಅಂದರೆ 60ನೇ ಶ್ಲೋಕದಿಂದ 70ನೇ ಶ್ಲೋಕದವರೆಗೂ ನಾವು ಪ್ರತಿದಿನ ಹೇಳ್ತಾ ಇದ್ರೆ ನಮ್ಮ ಚಿತ್ತ ಶಾಂತಿ ಉಂಟಾಗತ್ತೆ ಅಂತ ಹೇಳ್ತಾರೆ.